ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ ನಮ್ಮ ಯಾವುದೇ ಅಪ್ಡೇಟ್ಸ್ ಮಿಸ್ ಮಾಡ್ತೀರಾ ನೋಡೋದಕ್ಕೆ. ಹಾಯ್, ಹಲೋ, ನಮಸ್ತೆ. ನಾನು ನಿಮ್ಮ ಹೋಸ್ಟ್ ಅಂಡ್ ದೋಸ್ ದೀಪಕ್ ಕ್ಷತ್ರಿಯ. ಇವತ್ತಿನ ಇನ್ನೊಂದು ಸಂಚಿಕೆಯಲ್ಲಿ ನಿಮ್ಗೆ ಸ್ವಾಗತ ಬಯಸ್ತಾಯಿದ್ದೀನಿ. ಇಂದಿನ ಸಂಚಿಕೆಯಲ್ಲಿ ನಿಮಗೆ ನಾನು ಚಿಕನ್ ಲಿವರ್ ಮತ್ತು ಕಿಡ್ನಿ ಫ್ರೈ ನಾಟಿ ಶೈಲಿಯಲ್ಲಿ ಹ್ಯಾಕ್ ಮಾಡೋದು ಅನ್ನೋದನ್ನ ಹೇಳ್ಕೊಡ್ತಾಯಿದ್ದೀನಿ. ಇದು ಆಕ್ಚುಲಿ ತುಂಬಾ ಈಸಿ ಆಗುತ್ತೆ, ಇದು ಕ್ವಿಕ್ ರೆಸಿಪಿ ಅಂತಾನೆ ಹೇಳ್ಬೋದು. ಇದನ್ನ ನಾನು ಬಾಂಡ್ಲಿಲ್ಲದಿರ ತುಂಬಾ ಕ್ವಿಕ್ ಆಗಬೇಕು ಅಂದ್ಬಿಟ್ಟು ಆಕ್ಚುಲಿ ಇದನ್ನ ಕುಕ್ಕರ್ ಅಲ್ಲಿ ಮಾಡ್ತಾ ಇದ್ದೀನಿ. ಕುಕ್ಕರ್ ಅಲ್ಲಿ ಯಾವ ರೀತಿ ಮಾಡ್ಬೇಕು ಅನ್ನೋದನ್ನ ನಾನು ಇವತ್ತು ಹೇಳ್ಕೊಡ್ತೀನಿ. ಮ್ಯಾಕ್ಸಿಮಮ್ ಟೈಮ್ ಅರೌಂಡ್ ಒಂದು 20 minutes ಅಲ್ಲಿ ಕಂಪ್ಲೀಟ್ ರೆಸಿಪಿ ರೆಡಿ ಆಗುತ್ತೆ. ಇದನ್ನ ಯಾವ ರೀತಿ ಮಾಡ್ಬೇಕು, ಏನೇನು ಪದಾರ್ಥಗಳು ಬೇಕಾಗುತ್ತೆ ಅನ್ನೋದು ನೋಡೋಣ. ವಿತೌಟ್ ಫರ್ದರ್ ಅಡ್ಯು ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಬೇಕಾಗಿರ್ತಕ್ಕಂಥ ಪದಾರ್ಥಗಳು: ಚಿಕನ್ ಕಿಡ್ನಿ ಮತ್ತು ಲಿವರ್ನ ತಗೊಂಡು ಚೆನ್ನಾಗಿ ತೊಳೆದು ಒಂದು 2-3 ಸತಿ ಅದನ್ನ ಸ್ಮಾಲ್ ಪೀಸಸ್ ಆಗಿ ಕಟ್ ಮಾಡಿ ಈ ಒಂದು ಲೆವೆಲ್ ಆಗಿ ಕಟ್ ಮಾಡಿಬಿಟ್ಟು ಇದಕ್ಕೆ ಉಪ್ಪು ಮತ್ತು ಅರಿಶಿನ ಎರಡನ್ನ ಹಾಕಿ 1 hour ಅಷ್ಟು ಇದನ್ನ ಮ್ಯಾರಿನೇಟ್ ಮಾಡಬೇಕು. ಈರುಳ್ಳಿ, ಈ ಕರಿಮೆಣಸು ಮತ್ತು ಚಕ್ಕೆ, ಲವಂಗ, ಏಲಕ್ಕಿ ಮತ್ತು ಕೊತ್ತಂಬರಿ ಸೊಪ್ಪು, ಟೊಮೆಟೊ ಒಂದನ್ನು ಬಿಟ್ಟು ಇವನ್ನೆಲ್ಲವನ್ನು ಒಂದು ಮಿಕ್ಸರ್ ಗ್ರೈಂಡರ್ ಅಲ್ಲಿ ಹಾಕಿ ಫೈನ್ ಆಗಿ ಪೇಸ್ಟ್ ಮಾಡ್ಕೊಳ್ಳಿ. ಈ ಒಂದು ಟೊಮೆಟೊವನ್ನು ಸಹ ಸಪರೇಟ್ ಆಗಿ ಪೇಸ್ಟ್ ಮಾಡ್ಕೊಳ್ಳೋಣ. ಈರುಳ್ಳಿ ಮತ್ತು ಹೋಲ್ ಗರಂ ಮಸಾಲಗಳ ಪೇಸ್ಟ್ ರೆಡಿ ಆಗಿದೆ. ಟೊಮೆಟೊ ಪ್ಯೂರಿ ರೆಡಿ ಆಗಿದೆ. ಒಲೆಯನ್ನು ಹಚ್ಚೋಣ. ಒಂದು ಕುಕ್ಕರ್ನ ಇಡ್ತಾ ಇದ್ದೀನಿ. ಕುಕ್ಕರ್ ಹೀಟ್ ಆದ ನಂತರ 1 tablespoon ಅಷ್ಟು ಮಾತ್ರ ನಾನು ಎಣ್ಣೆ ಹಾಕ್ತೇನೆ. ರಿಮೆಂಬರ್, ಜಸ್ಟ್ 1 tablespoon ಆಫ್ ಆಯಿಲ್ ಮಾತ್ರ ಹಾಕ್ತೀನಿ. ಈಗ ಆಯಿಲ್ ಹೀಟ್ ಆಗಿದೆ, ಇದರಲ್ಲಿ ಒಂದು ಸ್ವಲ್ಪ ಕಸ್ತೂರಿ ಮೇಥಿಯನ್ನು ಹಾಕ್ತಾ ಇದ್ದೀನಿ. ಇದು ಹುರಿದ ನಂತರ ಇದರಲ್ಲಿ ತಕ್ಷಣ ಜಿಂಜರ್ ಗಾರ್ಲಿಕ್ ಪೇಸ್ಟ್ನ ಹಾಕ್ತಾ ಇದ್ದೀನಿ. 2 spoons ಹಾಕ್ತಾ ಇದ್ದೀನಿ. ಇದನ್ನ ಕ್ಲೀನ್ ಆಗಿ ಸಾಟೆ ಮಾಡಿ. ಈ ಜಿಂಜರ್ ಗಾರ್ಲಿಕ್ ಪೇಸ್ಟ್ ರಾ ಸ್ಮೆಲ್ ಹೋಗೋವರೆಗೂ ಇದನ್ನ ಸಾಟೆ ಮಾಡಿ. ಜಿಂಜರ್ ಗಾರ್ಲಿಕ್ ಪೇಸ್ಟ್ ಸಾಟೆ ಆಗಿದ ತಕ್ಷಣ ಈ ಲಿವರ್ ಮತ್ತೆ ಕಿಡ್ನಿ ಏನಿದೆ ಇದನ್ನ ಈ ಮಿಕ್ಸರ್ ಅಲ್ಲಿ ಹಾಕ್ತಾ ಇದ್ದೀನಿ. ಇದನ್ನ ಅರೌಂಡ್ 1-2 minutes ಹೈ ಫ್ಲೇಮ್ ಅಲ್ಲಿ ಸಾಟೆ ಮಾಡಿ. ಈಗ 1-2 ನಿಮಿಷ ಇದು ಫ್ರೈ ಆದ ನಂತರ ಆಯಿಲ್ ಅಲ್ಲಿ ಈಗ ಇದಕ್ಕೆ ಖಾರದ ಪುಡಿಯನ್ನು ಆಡ್ ಮಾಡೋಣ. 1 spoon ಅಚ್ಚ ಖಾರದ ಪುಡಿಯನ್ನು ಹಾಕ್ತಾ ಇದ್ದೀನಿ. ನಿಮಗೆ ಎಷ್ಟೇ ಖಾರ ಬೇಕೋ ನೀವು ಅದನ್ನು ಆ್ಯಡ್ ಮಾಡ್ಕೋಬೋದು. ಅದರಲ್ಲಿ 1/2 spoon ಅಷ್ಟು ಧನಿಯಾ ಪುಡಿ. ಈಗ ಇದನ್ನು ಕ್ಲೀನಾಗಿ ಮಿಕ್ಸ್ ಮಾಡೋಣ. ಈಗ ಇದರಲ್ಲಿ ರಿಮೈನಿಂಗ್ ಸಾಲ್ಟ್ನ ನಾನು ಹಾಕ್ತಾ ಇದ್ದೀನಿ. ನೆನಪಿರಲಿ, ನಾವು ಈ ಒಂದು ಚಿಕನ್ನ ಸ್ಟಾರ್ಟಿಂಗ್ ಎಲ್ಲ ಮ್ಯಾರಿನೇಟ್ ಮಾಡ್ಬೇಕಂದ್ರೆ ಸಾಲ್ಟ್ ಮತ್ತು ಟರ್ಮರಿಕ್ ಹಾಕಿ ಮ್ಯಾರಿನೇಟ್ ಮಾಡಿದ್ದೆ ನಾನು. ಇವಾಗ ರಿಮೈನಿಂಗ್ 1/2 ಸಾಲ್ಟ್ ಇದರಲ್ಲಿ ಹಾಕ್ತಾ ಇದ್ದೀನಿ. ನೋಡಿ, ಈಗ 5 minutes ಈ ಒಂದು ಡ್ರೈ ಸ್ಪೈಸಸ್ ಅಲ್ಲಿ ಇದನ್ನ ಕ್ಲೀನಾಗಿ ಸಾಟೆ ಮಾಡಿದ ನಂತರ ಇದರಲ್ಲಿರ್ತಕ್ಕಂಥ ಫ್ಯಾಟ್ ಕರಗ್ಬಿಟ್ಟು ಅದರಲ್ಲೇ ಎಣ್ಣೆ ಬಿಟ್ಕೊಳಕ್ಕೆ ಸ್ಟಾರ್ಟ್ ಆಗಿದೆ. ಓಕೆ, ಈ ಒಂದು ಸಂದರ್ಭದಲ್ಲಿ ನಾವು ಆಗಲೇ ಮಾಡಿಟ್ಕೊಂಡಿದ್ವಲ್ಲ ಆನಿಯನ್ ಪೇಸ್ಟ್ನ, ಮಸಾಲ ಪೇಸ್ಟ್ನ, ಈ ಆನಿಯನ್ ಪೇಸ್ಟ್ ಕಂಪ್ಲೀಟ್ನ ಇದರಲ್ಲಿ ಆ್ಯಡ್ ಮಾಡೋಣ. ಆ್ಯಡ್ ಮಾಡಿ ಇದನ್ನ ಕಂಪ್ಲೀಟ್ ಆಗಿ ಒಂದು ಸ್ವಲ್ಪ ಹೊತ್ತು ಕುದಿಸೋಣ. ಇದೇ ಒಂದು ಹುರಿಯಲ್ಲಿ ಇನ್ನೊಂದು 5 minutes ಒಂದು ಇದನ್ನ ಬಾಯ್ಲ್ ಆಗೋದಕ್ಕೆ ಬೇಡೋಣ. ಅಂದು ಹಸಿ ವಾಸನೆ ಹೋಗೋವರೆಗೂ ಇದನ್ನ ಸ್ವಲ್ಪ ಸಾಟೆ. ಈಗ ಈ ಒಂದು ಡಿಶ್ ಕುದಿಯಕ್ಕೆ ಸ್ಟಾರ್ಟ್ ಆಗಿದೆ. ಸೊ ಈ ಸಂದರ್ಭದಲ್ಲಿ ನಾವು ಟೊಮೆಟೊ ಪ್ಯೂರಿ ಮಾಡ್ಕೊಂಡಿದ್ವಲ್ಲ ಅದು ಹಾಕೋಣ. ಇನ್ನು 1-2 minutes ಹೈ ಫ್ಲೇಮ್ ಅಲ್ಲಿ ಇದನ್ನ ಕುಕ್. ಈಗ 5 minutes ಆದ್ಮೇಲೆ ಕುಕ್ಕರ್ನ ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಇದು 2 whistles ಬರೋವರೆಗೂ ಕುಕ್ ಮಾಡಬೇಕು. ಈಗ 2 whistle ಆದ ನಂತರ ಈ ಕುಕ್ಕರ್ನ ಓಪನ್ ಮಾಡೋಣ. ಪ್ರೆಷರ್ ಕ್ಲೀನ್ ಆಗಿ ಹೋಗಿದೆ. ವಾವ್, ಆಸಮ್, ಕುಕ್ ಆಗಿದೆ, ಪರ್ಫೆಕ್ಟ್ ಆಗಿ ಕುಕ್ ಆಗಿದೆ. ಸೊ ಈಗ ಇದನ್ನ ಒಂದು ಬಾಣಲೆಯಲ್ಲಿ ಟ್ರಾನ್ಸ್ಫರ್ ಮಾಡಿಬಿಟ್ಟು ಇನ್ ಸ್ವಲ್ಪ ಇದನ್ನ ಡ್ರೈ ಔಟ್ ಮಾಡೋದಕ್ಕೆ ಬಿಡೋಣ. ಈಗ ಒಂದು ಬಾಣಲೆಯನ್ನ ಇಡ್ತಾ ಇದ್ದೀನಿ. ಸೊ
ಸೊ ಇದರಲ್ಲಿ ಈ ಒಂದು ಮಿಶ್ರಣವನ್ನು ಕಂಪ್ಲೀಟ್ ಹಾಕ್ತಾ ಇದ್ದೀವಿ. ಇದನ್ನ ಹಾಕಿ ಇನ್ ಸ್ವಲ್ಪ ಹೊತ್ತು ಇದನ್ನ ಡ್ರೈ ಔಟ್ ಮಾಡೋಣ. ಈಗ ಈ ಕುದಿತಿರೋದ ಟೈಮಲ್ಲಿ ಒಂದು ಅರ್ಧ ಸ್ಪೂನ್ ಅಷ್ಟು ಮಾತ್ರ ಫ್ಲೇವರಿಂಗ್ ಗೋಸ್ಕರ ಸ್ವಲ್ಪ ಗರಂ ಮಸಾಲ ಪೌಡರ್ನ ಹಾಕ್ತಾ ಇರ್ತೀವಿ, ಜಸ್ಟ್ ಫಾರ್ ಫ್ಲೇವರ್. ಇದು ನಮಗೆ ಬೇಕಾಗಿರ್ತಕ್ಕಂತ ಎಷ್ಟು ಬೇಕೋ ಅಷ್ಟು ಕನ್ಸಿಸ್ಟೆನ್ಸಿ ಬರೋವರೆಗೂ ಇದನ್ನ ಹೈ ಫ್ಲೇಮ್ ಅಲ್ಲಿ ಮಿಕ್ಸ್ ಮಾಡ್ತಾ ಇದನ್ನ ಡ್ರೈ ಔಟ್ ಮಾಡೋಣ. ಈಗ ನಮಗಿದು ರಿಕ್ವೈರ್ಡ್ ಕನ್ಸಿಸ್ಟೆನ್ಸಿ ಬಂದಿದೆ. ಇದರಲ್ಲಿ ಒಂದ್ ಸ್ವಲ್ಪ ನಾವಾಗ್ಲೇ ಕಟ್ ಮಾಡಿರ್ತಕ್ಕಂತ ಈ ಗ್ರೀನ್ ಚಿಲ್ಲೀಸ್ ನ ಹಾಕಿ ಇದನ್ನ ಡಿಶ್ನ ಡಿಶ್ ಔಟ್ ಮಾಡಿ. ನಮ್ಮ ಚಿಕನ್, ಲಿವರ್ ಮತ್ತು ಕಿಡ್ನಿ ಫ್ರೈ ರೆಡಿ ಆಗಿದೆ. ಒನ್ ಆಫ್ ಮೈ ಫೇವರೇಟ್ ಡಿಶ್ ಆಗಿರ್ತಕ್ಕಂತ ನಾಟಿ ಸ್ಟೈಲ್ ಚಿಕನ್, ಲಿವರ್ ಮತ್ತು ಕಿಡ್ನಿ ಫ್ರೈ ರೆಡಿ ಆಗಿದೆ. ನೋಡ್ತಾ ಇದ್ರೇ ಬಾಯಲ್ಲಿ ನೀರು ಬರ್ತಾ ಇದೆ. ಮನೆ ಅಂತೂ ಕಂಪ್ಲೀಟ್ ಸ್ಮೆಲ್ ತುಂಬಿಟ್ಟಿದೆ. ನನ್ನ ಕೈಯಲ್ಲಿ ವೇಟ್ ಮಾಡೋಕ್ಕಾಗದ, ನಾನು ಫಸ್ಟ್ ಟೇಸ್ಟ್ ಮಾಡ್ತಾ ಇದ್ದೀನಿ. ಸ್ವಲ್ಪ ಗ್ರೇವಿ, ಒಂದೆರಡು ನಿಮಿಷ. ನಾಟಿ ಸ್ಟೈಲ್, ನಾಟಿ ಸ್ಟೈಲ್ ರೀ, ಕ್ಲಾಸ್ ಟೇಸ್ಟ್ ಮಾತ್ರ. ಟೇಸ್ಟ್ ಎಷ್ಟು ಬ್ಯೂಟಿಫುಲ್ ಆಗಿ ಆಗ್ತಿದೆ ಅಂತ ಹೇಳಿದ್ರೆ ಲಿಟ್ರಲಿ ಮೌತ್ ವಾಟ್ರಿಂಗ್ ಅಂತಾನೆ ಹೇಳ್ಬೋದು. ಟೇಸ್ಟ್ ಮಾತ್ರ ಬ್ಯೂಟಿಫುಲ್ ಆಗಿದೆ, ಅಲ್ಟಿಮೇಟ್ ಆಗಿದೆ. ಇದನ್ನ ನಿಮ್ಮ ಮನೆಯಲ್ಲಿ ಮಸ್ಟ್ ಅಂಡ್ ಶುಡ್ ಇದನ್ನು ಟ್ರೈ ಮಾಡಲೇಬೇಕು. ನಾನು ತುಂಬ ಇದನ್ನ ಮಾಡಿ ಅಂತ ನಿಮಗೆ ಹೇಳ್ತೀನಿ. ಪ್ರತಿಯೊಂದು ಇದರ ಫ್ಲೇವರ್ ಕೂಡ ಅಷ್ಟೇ, ತುಂಬ ಬ್ಯಾಲೆನ್ಸ್ ಆಗಿದೆ. ಖಾರ, ಹುಳಿ, ಉಪ್ಪು ಎಲ್ಲ ಬ್ಯಾಲೆನ್ಸ್ ಆಗಿದೆ. ಒನ್ ಆಫ್ ದ ಬೆಸ್ಟ್ ಟೇಸ್ಟಿಂಗ್ ಡಿಶ್ ಅಂತಲೇ ಹೇಳ್ಬೋದು. ದಯವಿಟ್ಟು ಇದನ್ನು ಒಂದ್ಸರಿ ಮನೇಲಿ ಟ್ರೈ ಮಾಡಿ ನೋಡಿ, ಹೇಗಾಗಿದೆ ಅಂದ್ಬಿಟ್ಟು ನನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ಕೆಳಗಡೆ ಕಮೆಂಟ್ ಮಾಡಿ, ನಾನು ಪ್ರತಿಯೊಬ್ಬರಿಗೂ ರಿಪ್ಲೈ ಮಾಡ್ತೀನಿ. ಸೊ ಇಂಥದ್ದೇ ಹೊಸ ಹೊಸ ರೆಸಿಪೀಸ್ನ ನಿಮ್ಗೆ ತೊಗೊಂಡ್ಬರ್ತಾ ಇರ್ತೀನಿ. ಈ ಥರದ್ದೇ ಹೊಸ ರೆಸಿಪೀಸ್ ನಿಮ್ಗೆ ಇನ್ನೂ ಬೇಕಾದಲ್ಲಿ ಪ್ಲೀಸ್ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಥರದ್ದೇ ಹೊಸ ಹೊಸ ರೆಸಿಪೀಸ್ನ ನಿಮ್ಗೆ ಕಲಿಸ್ತಾ ಇರ್ತೀನಿ. ಅಲ್ಲಿಯವರೆಗೂ ನೆಕ್ಸ್ಟ್ ಸೆಷನಲ್ಲಿ ಸಿಗುವ. ಅಲ್ಲಿಯವರೆಗೂ ದೀಪಕ್ ಕ್ಷತ್ರಿಯ ಸೈನಿಂಗ್ ಆಫ್. ಜೈ ಹಿಂದ್.